ಶಿವಾಜಿ ಮಹಾರಾಜರ ಬಗ್ಗೆ ಬಹಳ ಅಭಿಮಾನ ಪೂರ್ವಕ ಮಾತನಾಡಿದ್ದಾರೆ. ನಿಜವಾಗ್ಲೂ ಕೂಡ ನಾನು ಈ ರಾಜಹಂಸಗಡ ಕೋಟೆಗೆ ಮೊದಲನೇ ಬಾರಿ ಬರ್ತಾ ಇರೋದು, ಹಿಂದೆಂದು ಕೂಡ ಬಂದಿರಲಿಲ್ಲ, ಮೊದಲನೇ ಬಾರಿ ಬರ್ತಾ ಇರೋದು. ನೋಡಿ ಬಹಳ ಸಂತೋಷ ಆಗಿದೆ. ಅತಿ ಎತ್ತರದಲ್ಲಿ ಭವ್ಯವಾಗಿರುವಂತಹ ಒಂದು ಕೋಟೆ, ಇತಿಹಾಸದ ಪರಂಪರೆಯನ್ನು ಸಾರುವಂತದ್ದು ಮತ್ತು ಅದರ ತಕ್ಕಾಗೆ ಇವತ್ತು ಶಿವಾಜಿ ಮಹಾರಾಜರ ಮೂರ್ತಿ ಕುಂತಿರುವಂತದ್ದು ಬಹಳಷ್ಟು ಇದಕ್ಕೆ ಒಂದು ದೊಡ್ಡ ಕಳೆಯನ್ನ ತಂದಿದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರವಾಸಿ ಕೇಂದ್ರ ಆಗಿ ಇದು ಪರಿವರ್ತನೆ ಆಗ್ತದೆ. ರಾಜ್ಯದಲ್ಲಿ ಬಹಳಷ್ಟು ಕಡೆ ಪ್ರವಾಸಿ ಕೇಂದ್ರ ಮಾಡಬೇಕು ನೋಡಿ. ನಾನು ಈ ವರ್ಷ ಬಜೆಟ್ ನಲ್ಲಿ ನಮ್ಮ ಕರ್ನಾಟಕವನ್ನ ಆಳಿದಂತ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ಕದಂಬರು, ಇವರೆಲ್ಲ ಮೂಲ ಇರುವಂತಹ ಏನು ಇದಿದ್ದಾವೆ ಶಿಲ್ಪಕಲೆ, ಅವುಗಳನ್ನು ರಕ್ಷಣೆ ಮಾಡುವಂಥದ್ದು ಮತ್ತು ಅದಕ್ಕೆ ಕಾರಿಡೋರನ್ನು ನಿರ್ಮಾಣ ಮಾಡುವಂಥದ್ದಕ್ಕೆ ವಿಶೇಷವಾಗಿರುವಂಥ ಗಮನವನ್ನು ತಂದಿದೆ. ಆಮೇಲೆ ಪಾರಂಪರಿಕವಾಗಿ ದೇವಸ್ಥಾನಗಳ ಕಾರಿಡೋರ್ ಮಾಡಬೇಕು ಅಂಥೇಳಿ ಯಾವ ರೀತಿ ವಾರಣಾಸಿಯಲ್ಲಿ ಮಾಡಿದ್ದಾರೆ ಆ ರೀತಿಯ ಒಂದು 10-12 ಕಡೆ ಕಾರಿಡೋರ್ ಮಾಡಬೇಕು ಅನ್ನೋದನ್ನು ಕೂಡ ಈ ವರ್ಷ ನಾನು ನನ್ನ ಬಜೆಟ್ನಲ್ಲಿ ಇಟ್ಟಿದ್ದೇನೆ. ಬರುವಂಥ ದಿನಗಳು ಅವೆಲ್ಲವೂ ಆದರೆ ಇದೊಂದು ಪಿಲಿಗ್ರಿಮ್ ಟೂರಿಸಮ್ ಅಂತ ಏನು ಹೊಸದಾಗಿ ಡೆವಲಪ್ ಆಗಿದೆ, ಅದಕ್ಕೆ ಬಹಳಷ್ಟು ಬೆಂಬಲ ಸಿಗ್ತದೆ. ಬಹಳಷ್ಟು ಜನ ಈ ತರದ ಸ್ಥಳಗಳಿಗೆ ಪ್ರವಾಸ ಮಾಡೋದಕ್ಕೆ ಇಚ್ಛೆ ಪಡ್ತಾರೆ, ಅದಕ್ಕೆಲ್ಲ ಅನುಕೂಲತೆ ನಾವು ಮಾಡ್ತೇವೆ. ಇಲ್ಲ, ಅದು ಅವ್ರು ಪ್ರಾರಂಭ ಮಾಡಿದ ದಿವಸದಿಂದ ಕೊಟ್ಕೊಂಡು ಬಂದಿದ್ದಾರೆ, ಈಗ ಬಯಲಾಗಿದೆ ಅಷ್ಟೇ. ಮತ್ತೇನು ಆಶ್ಚರ್ಯ ಏನಿಲ್ಲ, ಅದು ಮೊದಲಿಂದ ಅದು ಅವರು ನಾನು ಈಗ ಹೇಳಿದ್ನಲ್ಲ, ಒಬ್ಬೊಬ್ಬರದು ಒಂದೊಂದು ಪರಂಪರೆ, ಇದು ಅವ್ರ ಪರಂಪರೆ ಅಷ್ಟೇ. ಯಾತ್ರೆ ಮಾಡಿದಾಗ ಜನ ಬರ್ತಾ ಇಲ್ಲ ಅಂತೇಳಿ ಇದನ್ನ ಮಾತಾಡಿದ್ರು ಸಿದ್ದರಾಮಯ್ಯನವರು, ಇವತ್ತು ಜನರನ್ನ ಕರ್ಕೊಂಡು ಬಂದು ರೊಕ್ಕ ಕೊಟ್ಟು ಕರ್ಕೊಂಡು ಬರ್ತಾ ಇದ್ದಾರೆ. ಅದು ಮೊದಲಿಂದನೂ ಅವ್ರ ಪರಿಸ್ಥಿತಿ ಇದೆ, ಅದು ಏನು ಆಶ್ಚರ್ಯ ಏನಿಲ್ಲ, ಹೊಸದೇನಲ್ಲ. ಆದ್ರೆ ಈಗ ಬಹಿರಂಗ ಆಗಿದೆ, ಅವ್ರ ಮಾತುಗಳಿಂದ ಸತ್ಯವನ್ನು ಹೇಳಿದ್ದಾರೆ, ಬಹಿರಂಗವಾಗಿದೆ, ಅದಕ್ಕೆ ಜನ ಗೊತ್ತಿದೆ ಜನಕ್ಕೆ. ನಾವು ಅನುದಾನ ಕೊಟ್ಟಿದ್ದೀವಿ, ಸಿಎಂ ಅವರು ಬರ್ತಾ ಇದ್ದಾರೆ, ರಾಜಕೀಯ ವರ್ಗದವರಿಗೆ ಅಂತ ಸಿದ್ದರಾಮಯ್ಯ ತಡಿ ಯಾರಮ್ಮ ಪ್ರಶ್ನೆ ಬನ್ನಿ, ಸ್ವಲ್ಪ ಸುಂದರ ಒಂದ್ ನಿಮಿಷ ಕೇಳೋ ರೀತಿ ಇರ್ತದೆ, ಕೇಳೋ ರೀ. ಇಲ್ಲಿ ಒಂದು ಇಲ್ಲಿ ಕೇಳ್ತಾ ಇದ್ದೇನೆ ಪ್ರಶ್ನೆ ಸಿದ್ದರಾಮಯ್ಯ ಅವರು, ಒಂದ್ ನಿಮಿಷ ರೀ, ಒಂದ್ ನಿಮಿಷ. ಸಿದ್ದರಾಮಯ್ಯ ಅವರು ಅನುದಾನ ಕೊಟ್ಟೇವ ಅಂತ ಹೇಳ್ತಾರೆ, ನಾನು ಚಾಲೆಂಜ್ ಮಾಡ್ತೇನೆ. 2013-18 ಅವ್ರ ಆಡಳಿತ ಇತ್ತು, ಈ ಕೋಟೆ ಅಭಿವೃದ್ಧಿಗೆ ಒಂದು ನಯಾ ಪೈಸಾ ಏನಾದರೂ ಅವ್ರು ಸ್ಯಾಂಕ್ಷನ್ ಮಾಡಿದ್ರೆ, ಬಿಡುಗಡೆ ಮಾಡಿದ್ರೆ ಅವ್ರನ್ನೂ ಇನ್ನೊಂದ್ಸತಿ ಕರೆದು ಬಂದು ಉದ್ಘಾಟನೆ ಮಾಡಿಸ್ತೇನೆ. ಒಂದು ನಯಾ ಪೈಸಾ ಕೊಟ್ಟಿಲ್ಲ ಅವರು, ಕೊಡ್ದೇನೆ ಈ ಥರ ನಾವು ಹಣವನ್ನು ಕೂಡ ಈ 50 ಲಕ್ಷ ಇದಕ್ಕೇನಿದೆ ಇದು ನಮ್ಮ ಸರ್ಕಾರ ಬಂದಮೇಲೆ ಬಿಡುಗಡೆ ಮಾಡಿ ಪೂರ್ತಿ ಮಾಡಿದ್ದೇವೆ. ಅದಕ್ಕಾಗಿ ಜನರಿಗೆ ಅರ್ಪಣೆ ಕೆಲಸನೂ ಮಾಡೋದು ನಾವೇ, ಜನಕ್ಕೆ ಸಮರ್ಪಣೆ ಮಾಡೋದು ನಾವೇ, ಇದು ನಮ್ಮ ರೈಟ್ ಇದೆ, ನಾವು ಮಾಡಿದ್ವಿ. ಕಾಂಗ್ರೆಸ್ ಅಂತಂದ್ರೆ ಸುಳ್ಳು ಅನ್ನುವಂಥದ್ದು ಸರ್ವ ವಿಧಾತ ಇದೆ. ಹಾಂ ಹೇಳಪ್ಪ ಪಟ್ಲ. ಇದು ನೋಡ್ರಿ, ಸರ್ಕಾರ ಮಾಡಿರೋದು ಸರ್ಕಾರ ಕಾರ್ಯಕ್ರಮ, ನಾವು ನಿರ್ಧಾರ ಮಾಡ್ತೇವೆ ಡೇಟ್. ಅವರು ಅವ್ರ ಪಕ್ಷದ ಏನಾರಿದ್ದು ಅವ್ರು ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಆದರೆ ಈ ಫೋರ್ಟು ಸರ್ಕಾರಕ್ಕೆ ಸೇರಿದ್ದು, ಈ ಸ್ಕೀಮು ಸರ್ಕಾರ ಮಾಡಿದ್ದು, ಈ ಹಣ ಸರ್ಕಾರ ಬಿಡುಗಡೆ ಮಾಡಿದೆ, ಒಬ್ಬ ಸರ್ಕಾರದ ಮುಖ್ಯಸ್ಥನಾಗಿ ಶಿವಾಜಿ ಮಹಾರಾಜರ ಮೂರ್ತಿ ಉದ್ಘಾಟನೆ ಮಾಡಿರುವಂಥದ್ದು, ಎಲ್ಲರಿಗೂ ಆಮಂತ್ರಣ ಕೊಟ್ಟು ಮಾಡಿದ್ದೇವೆ, ನ್ಯಾಯಸಮ್ಮತವಾಗಿ ಮಾಡಿದ್ದೇವೆ. ಯಾಕೆ ಅವ್ರು ಮಾಡಬಾರ್ದ್ರಿ? ನೀವು ಒಳ್ಳೆ ಸಮಾಚಾರ, ಅವ್ರು ಕೇಳ್ಬೇಕು ನೀವು ಈ ಪ್ರಶ್ನೆ. ಸರ್ಕಾರ ಸರ್ಕಾರದನ್ನ ಸರ್ಕಾರ ಮಾಡಿದೆ, ನೀವ್ಯಾಕೆ ಮಾಡ್ತೀರಂತ ಅವ್ರು ಕೇಳ್ರಿ ಪ್ರಶ್ನೆ. ನಿಮ್ ಪ್ರಶ್ನೆ ಸರಿ ಇದೆ, ಆದ್ರೆ ಇವರ ಅಡ್ರೆಸ್ಟು